ನಮಸ್ಕಾರ, ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಮೊದಲನೇದಾಗಿ, ದೋಸ್ತಿ ಸರ್ಕಾರಕ್ಕೆ ಮತ್ತೆ ಕಂಟಕ ಶುರುವಾದಂತೆ ಕಾಣ್ತಾ ಇದೆ. ಕಾರಣ, ಶಾಸಕ ರಮೇಶ್ ಜಾರಕಿಹೊಳಿ ಅವರ ಮನವೊಲಿಸೋದಕ್ಕೆ ಸಿಎಂ ಇಲ್ಲಿ ವಿಫಲರಾಗಿರೋದು. ಇದರ ಜೊತೆಗೆ ಈಗ ಶಾಸಕ ಎಸ್ಟಿ ಸೋಮಶೇಖರ್ ಕೂಡ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ಪರೋಕ್ಷವಾಗಿ ಹಿಗ್ಗಾಮುಗ್ಗಾ ಜಾರಿಸಿದ್ದಾರೆ. ಅಲ್ಲದೆ ಸಮಾನ ಮನಸ್ಕರ ಸಭೆ ಕರೆದಿದ್ರು, ಅದೀಗ ಮುಂದೂಡಿಕೆಯಾಗಿದೆ. ಮತ್ತೆ ಶುರುವಾಯಿತು ಸಿಎಂಗೆ ಟೆನ್ಷನ್. ರೆಸಾರ್ಟ್ನಲ್ಲಿದ್ರೂ ಇಲ್ಲ ಮನಸ್ಸಿಗೆ ನೆಮ್ಮದಿ. ಸರ್ಕಾರದ ವಿರುದ್ಧ ಬಂಡಾಯದ ಕಹಳೆ. ಲೋಕಸಭೆ ಎಲೆಕ್ಷನ್ ಮುಗಿತಿದ್ದಂತೆ ಸಿಎಂ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಉಡುಪಿಯ ಕಾಪುವಿನ ರೆಸಾರ್ಟ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆದ್ರೆ ಅಲ್ಲೂ ಸಿಎಂಗೆ ಟೆನ್ಷನ್ ಟೆನ್ಷನ್. ಸರ್ಕಾರಕ್ಕೆ ಯಾವಾಗ ಏನಾಗುತ್ತೋ ಅನ್ನೋ ಭಯ, ಕಾಂಗ್ರೆಸ್ ಶಾಸಕರು ಯಾವಾಗ ಕೈಕೊಡ್ತಾರೋ ಅನ್ನೋ ತಲೆನೋವು. ಆಪರೇಷನ್ ಕಮಲ ತಪ್ಪಿಸಲು ಸಿಎಂ ಸರ್ಕಸ್. ಮನವೊಲಿಕೆಗೆ ಬಗ್ಗಲಿಲ್ಲ ರಮೇಶ್ ಜಾರಕಿಹೊಳಿ. ಈಗಲೇ ಮಂತ್ರಿ ಕುರ್ಚಿಗೆ ರಮೇಶ್ ಬಿಗಿಪಟ್ಟು. ಆಪರೇಷನ್ ಕಮಲದಿಂದ ರಮೇಶ್ ಜಾರಕಿಹೊಳಿ ಟೀಂ ಕಾಪಾಡಲು ಮುಂದಾಗಿರೋ ಸಿಎಂ ಕುಮಾರಸ್ವಾಮಿ, ಲೋಕಸಭೆ ಫಲಿತಾಂಶ ಬರೋವರೆಗೆ ಸುಮ್ಮನಿರಿ, ಅಲ್ಲಿ ತನಕ ಅಮೆರಿಕಕ್ಕೆ ಹೋಗಿಬಿಡಿ ಎಂದು ತಮ್ಮ ಆಪ್ತ ಬಿರಾದರ್ ಅನ್ನೋರ ಮೂಲಕ ಮನವೊಲಿಸಲು ಮುಂದಾಗಿದ್ರು. ಅಲ್ಲದೆ ಮೈತ್ರಿ ಸರ್ಕಾರದ ಪರ ಫಲಿತಾಂಶ ಬಂದ್ರೆ ಜೆಡಿಎಸ್ ಬಳಿ ಇರುವ ಎರಡರಲ್ಲಿ ಒಂದು ಮಂತ್ರಿ ಸ್ಥಾನ ಬಿಟ್ಟುಕೊಡೋದಾಗಿ ಹೇಳಿದ್ದಾರಂತೆ. ಆದ್ರೆ ಅಷ್ಟು ತಡ ಯಾಕೆ? ಈಗಲೇ ಮಂತ್ರಿ ಸ್ಥಾನ ಕೊಡಿ, ಇಲ್ಲದಿದ್ರೆ ಸುಮ್ಮನಿರಲ್ಲ ಅಂತ ರಮೇಶ್ ಹೇಳಿದ್ದಾರಂತೆ. ಮಂತ್ರಿ ಮಾಡೋದಾದ್ರೆ ಈಗಲೇ ಮಾಡಲಿ, ನಾನು ವಿದೇಶಕ್ಕೆ ಹೋಗಲ್ಲ ಎಂದಿದ್ದಾರಂತೆ. ಈ ನಡುವೆ ರಮೇಶ್ ಅವರು ಕಾಂಗ್ರೆಸ್ ಬಿಡಲ್ಲ ಎಂದಿದ್ದಾರೆ ದಿನೇಶ್ ಗುಂಡೂರಾವ್. ನನ್ನ ಪ್ರಕಾರ ಯಾವುದೇ ಸಮಸ್ಯೆ ಆಗಲ್ಲ. ನಾನು ಮೊದಲು ಕೂಡ ಹೇಳಿದೆ, ರಮೇಶ್ ಜಾರಕಿಹೊಳಿ ಡಿಎನ್ಎ ಕಾಂಗ್ರೆಸ್. ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ಹೇಳಿಕೆಗಳು ಕೊಡ್ಬೋದೇ ಹೊರತು ಅವರ ರಕ್ತದಲ್ಲಿ ಕಾಂಗ್ರೆಸ್ ರಕ್ತ ಹರಿತಾ ಇದೆ. ಅದಕ್ಕೋಸ್ಕರ ಅವರು ಆ ಥರ ತೀರ್ಮಾನ ತಗೊಳ್ತಕ್ಕಂಥ ಸಾಧ್ಯತೆ ಇಲ್ಲ. ಮತ್ತೆ ಬಂಡೆದ್ದ ಸೋಮಶೇಖರ್ ಟೀಮ್. ಸಮಾನ ಮನಸ್ಕರ ಸಭೆ ಕರೆದ ಸೋಮಶೇಖರ್. ಸಿಎಂ ವಿರುದ್ಧ ಸಿಕ್ಕಾಪಟ್ಟೆ ವಾಗ್ದಾಳಿ. ಇನ್ನು ಕಾಂಗ್ರೆಸ್ ಶಾಸಕ ಎಸ್ಟಿ ಸೋಮಶೇಖರ್ ಬಂಡಾಯವೆದ್ದಿದ್ದಾರೆ. ನಿಗಮ ಮಂಡಳಿಗಳ ಬಗ್ಗೆ ಕೆಲ ಸಮಸ್ಯೆಗಳಿವೆ. ಬಿಡಿಎನಲ್ಲಿ ನನಗೆ ಸ್ವಾತಂತ್ರ್ಯವೇ ಇಲ್ಲ, ಎಲ್ಲದಕ್ಕೂ ಪರಿಹಾರ ಸಿಗಲೇಬೇಕು ಅಂತ ಸಿಡಿದೆದ್ದಿದ್ದಾರೆ. ನಾಳೆ ತಮ್ಮ ಆಪ್ತ ಶಾಸಕರ ಸಭೆ ಕೂಡ ಕರೆದಿದ್ರು. ಆದ್ರೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಕ್ಲಾಸ್ ತಗೊಂಡ ಕಾರಣ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಬೈ ಎಲೆಕ್ಷನ್ ಇರೋ ಕಾರಣ ಒಂದು ವಾರದ ಬಳಿಕ ಸಭೆ ನಡೆಸೋದಾಗಿ ಸೋಮಶೇಖರ್ ಹೇಳಿದ್ದಾರೆ. ಅಲ್ಲದೆ ರೆಸಾರ್ಟ್ನಲ್ಲಿರೋ ಸಿಎಂ ಕುಮಾರಸ್ವಾಮಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ವಾಗ್ದಾಳಿ ನಡೆಸಿದ್ದಾರೆ. ಅವ್ರಿಗೆ ಟೆನ್ಷನ್ ಮಾಡ್ತೀವಿ ಸ್ವಾಮಿ, ಅವ್ರು ಆರಾಮಾಗಿ ಹೆಲ್ತ್ ಕ್ಯಾಂಪ್ ಇದು ಮಾಡ್ತಾ ಕುಂತವ್ರೆ, ರೆಸ್ಟ್ ತಗೋತಾ ಕುಂತವ್ರೆ. ಅವನ ಈ ಸಮುದ್ರದಲ್ಲಿ ಈಜ್ ಮಾಡೋದು ತೋರಿಸ್ತೀರಿ, ಅವನ ಮೈ ಮೇಲೆ ಮಳ್ಳಾಕು ತೋರಿಸ್ತೀರಿ, ಅವನ ಕಂಪ್ಲೀಟ್ ಬಾಡಿ ಮುಚ್ಚಿಸಿ ಇಲ್ಲಿಗಡೆ ಮಳ್ಳು ಸ್ಯಾಂಡ್ ಥೆರಪಿ ಅಂತ ತೋರಿಸ್ತೀರಿ. ಸರ್ಕಾರದ ವಿರುದ್ಧ ಬಂಡೆದ್ದವರಿಗೆ ಮತ್ತೆ ಸಿದ್ದರಾಮಯ್ಯ ಬಿಸಿ ಮುಟ್ಟಿಸಿದ್ದಾರೆ. ಯಾರು ಬಂಡೆದ್ದಿಲ್ಲ, ಸಣ್ಣ ಪುಟ್ಟ ಅಸಮಾಧಾನ ಇವೆ, ಎಲ್ಲ ಸರಿ ಹೋಗುತ್ತೆ ಎಂದಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯನವರಿಂದಲೇ ಸರ್ಕಾರ ಬೀಳುತ್ತೆ ಅಂತ ಮಾಜಿ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಅದು ಅಸಮಾಧಾನಕ್ಕೋಸ್ಕರ ಕರೆದಿದ್ದ ಮೀಟಿಂಗ್ ಅಲ್ಲ, ಅದು ಓನ್ಲಿ ಗೆಟ್ ಟುಗೆದರ್ ಮೀಟಿಂಗು, ಅವರ ಕ್ಷೇತ್ರಗಳ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅಂತ ಕರೆದಿದ್ರಂತೆ. ನಮ್ಮ ಅಧ್ಯಕ್ಷರು ಬೇಡ, ಚುನಾವಣಾ ಸಂದರ್ಭ ಬೇಡ, ಯಾಕೆ ಹೀಗೆ ಮಾಡ್ತೀರಿ ಅಂದ್ರೆ ಮುಂದಕ್ಕೆ ಹಾಕಿದ್ದಾರೆ. ಇನ್ನು ಮುಂದೆ ಆಪರೇಷನ್ ಕಮಲ ಆಗುವುದಿಲ್ಲ, ಏನಾದರೂ ಕೂಡ ಆಪರೇಷನ್ ಸಿದ್ದರಾಮಯ್ಯ ಆಗ್ತದೆ ಅಂತೆ. ವಿಶೇಷವಾಗಿ ಮೇ 23 ನಂತರ ಅದು ಮಾಧ್ಯಮ ಸ್ನೇಹಿತರು ಕೂಡ ಆಪರೇಷನ್ ಸಿದ್ದರಾಮಯ್ಯ ಗೊತ್ತಾಗ್ತದೆ. ಆದ್ರಿಂದ ಈ ಸರ್ಕಾರಕ್ಕೆ ಏನಾದರೂ ತೊಂದರೆ ಆಗಿದ್ರೆ ಆಪರೇಷನ್ ಸಿದ್ದರಾಮಯ್ಯ ಅಂತ ಅದಕ್ಕಾಗಲೇ ಕುಮಾರಸ್ವಾಮಿ ಅವರು ತಮ್ಮ ಶಾಸಕರ ಸಭೆಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗೆ ಸದಾ ಒಂದಿಲ್ಲೊಂದು ಟೆನ್ಷನ್ ತಪ್ಪಿಲ್ಲ. ಈಗ ರಮೇಶ್ ಜಾರಕಿಹೊಳಿ ಹಾಗೂ ಸೋಮಶೇಖರ್ ಬಿಸಿ ತುಪ್ಪವಾಗಿದ್ದಾರೆ. ಇದನ್ನೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಸರಿಪಡಿಸುತ್ತೆ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದ್ ಕಡೆ ಆ ಕಸರತ್ತು ಆಗ್ತಾನೆ ಇದೆ, ಮತ್ತೊಂದ್ ಕಡೆ ದೋಸ್ತಿ ನಾಯಕರಿಗೆ ಮೈತ್ರಿ ಸರ್ಕಾರ ಉಳಿಸ್ಕೊಳ್ಳೋದೇ ಈಗ ಸವಾಲಾಗ್ತಿದೆ. ಹಾಗೇನೆ ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಒಂದೊಂದು ದೃಶ್ಯಗಳು ಕೂಡ ಜನಪ್ರತಿನಿಧಿಗಳ ವಿರುದ್ಧ ರೊಚ್ಚಿಗೇಳ್ತಾ ಇವೆ ಅನ್ನುವ ಹಾಗೆ ಮಾಡ್ತಾ ಇವೆ. ಇನ್ನೊಂದ್ ಕಡೆ ಬರ ಇದ್ರೂ ಕೂಡ ಪರಿಹಾರಕ್ಕೆ ಮುಂದಾಗದೆ ಜನನಾಯಕರು ಮಾತ್ರ ತಮ್ಮದೇ ಲೋಕ, ಮೋಜು ಮಸ್ತಿ ಅಂತ ತೊಡಗಿಸಿಕೊಂಡಿದ್ದಾರೆ. ಆ ದೃಶ್ಯಗಳನ್ನ ನೀವು ಒಂದ್ಸಲ ನೋಡ್ಕೊಂಡ್ಬನ್ನಿ. ಬರ ಸಿಡಿಲು ದೃಶ್ಯ 1. ಸ್ಥಳ ಕಳ್ಳಕವಟಗಿ ವಿಜಯಪುರ.
ಊರಿನ ಪಕ್ಕದಲ್ಲೇ ದೊಡ್ಡ ನದಿ, ಆಲಮಟ್ಟಿಯಂತ ದೊಡ್ಡ ಡ್ಯಾಮ್ ಇದೆ. ಆದ್ರೆ ಒಂದೇ ಒಂದು ಹನಿ ನೀರು ಸಿಗ್ತಾ ಇಲ್ಲ. ನೀರಿಲ್ಲದೆ ಪ್ರಾಣಿಗಿಂತಲೂ ಕಡಿಯಾಗಿದೆ ಜನರ ಬದುಕು. ಕುಡಿಯೋ ನೀರಿನ ಡ್ರಮ್, ಕುಳಾಯಿ, ಸಿಂಟೆಕ್ಸ್ಗೂ ಬೀಗ ಹಾಕೋ ಸ್ಥಿತಿ ಇದೆ ಈ ಊರಿನ ಜನರದ್ದು. ಬರ ಅಧ್ಯಯನ ಮಾಡ್ತಾರ, ಹೋಗ್ತಾರ, ಆದ್ರೆ ಸೂಕ್ತವಾದ ಪರಿಹಾರ ಕೊಡಲ್ಲ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತಿ ಮಳೆಗಾಲ ಹೊಟ್ಟೆ ಕಡಿಮೆ ಆಗೈತಿ. ಬರೇ ಕಾಟಾಚಾರಕ್ಕೆ ಬರೇ ಬರ ಅಧ್ಯಯನ ಮಾಡಿ ಹೋಗಬಾರ್ದು. ಇದಕ್ಕೆ ರಾಜ್ಯ ಸರ್ಕಾರ ಸೂಕ್ತವಾದಂಥ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಬರೇ ಕಾಟಾಚಾರಕ್ಕೆ ರೋಡ್ ಮೇಲೆ ನಿಂತು ಬರೇ ಬರೇ ಬರ ಅಧ್ಯಯನ ಮಾಡಿ ಹೋಗಬಾರ್ದು. ಬರಬೇಕು, ರೈತರು ಕರೀರಿ. ಇವತ್ತು ಪರಿಸ್ಥಿತಿ ಎಷ್ಟು ಶೋಚನೆಗೆ ಬಂದೈತಪ್ಪ ಅಂದ್ರೆ ಎಲ್ಲಿ ಕುಡಿಯೋಕೆ ನೀರಿಲ್ಲ ಪರಿಸ್ಥಿತಿ. ಬೋರ್ ಹಾಕಿದ್ರೆ ಸಾವಿರಾರು ಫೂಟ್ ಗಟ್ಟಲೆ ಬೋರ್ ಹಾಕಿದ್ರೆ ನೀರು ಬೀಳ್ತಾ ಇಲ್ಲ. ಈ ನಡುವೆ ಕುಡಿಯೋ ನೀರಿಗೆ ಆಗ್ರಹಿಸಿ ಇದೇ ವಿಜಯಪುರ ಜಿಲ್ಲೆಯ ಸಿಂಧಗಿಯಲ್ಲಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಗಣಿಹಾರ ಗ್ರಾಮದ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ. ಬರ ಸಿಡಿಲು ದೃಶ್ಯ ಎರಡು, ಸ್ಥಳ ಹರಗಿನ ಗೋಣಿ, ಬಳ್ಳಾರಿ. ಇನ್ನು ಎರಡನೇ ದೃಶ್ಯ ನೋಡೋದಾದ್ರೆ ಬಳ್ಳಾರಿಯ ಹರಗಿನ ಗೋಣಿ ಗ್ರಾಮದ್ದು. ಇಲ್ಲಿ ಕುಡಿಯಲು ಬಟ್ಟೆ ತೊಳೆಯಲು ಕೊನೆಗೆ ಶೌಚಾಲಯಕ್ಕೂ ನೀರಿಲ್ಲ. ಊಟಕ್ಕೆ ಪೇಪರ್ ಪ್ಲೇಟ್ ಬಳಸ್ತಿದ್ದಾರೆ, ಆಮೇಲೆ ಕೈ ತೊಳೆಯಲು ನೀರಿಲ್ಲದೆ ಅದೇ ಪೇಪರ್ ಪ್ಲೇಟ್ ನಲ್ಲಿ ಕೈ ಒರೆಸಿಕೊಳ್ತಿದ್ದಾರೆ. ಟ್ಯಾಂಕರ್ ನೀರಿಗೆ ದಿನನಿತ್ಯ ಮಹಿಳೆಯರ ಬಡಿದಾಟ ತಪ್ಪಿದ್ದಲ್ಲ. ನೀರಿಲ್ಲದೆ ಇಲ್ಲಿನ ಜನರು ಮನೆ ಮಕ್ಕಳನ್ನ ಬೇರೆ ಊರುಗಳಿಗೆ ಕಳಿಸ್ತಾ ಇದ್ದಾರೆ. ನೀರಿಲ್ಲದ ಕಾರಣ ಈ ಗ್ರಾಮಕ್ಕೆ ಹೆಣ್ಣು ಕೊಡಲು ಹಿಂದೇಟು ಹಾಕ್ತಿದ್ದಾರೆ. ನೀರಿಲ್ಲದ ನಾವು ಎಷ್ಟು ದಿವಸ ಅಂತ ಹಿಂಗಿರ್ಬೇಕು? ಸ್ನಾನ ಮಾಡಿಲ್ಲ ಅಸಲ ಮಕ್ಕಳ ಮರಿ ನಾವಂತ ತರ್ಕೊಂತ ಮಕ್ಕಳ ಮರಿ ಹಂಗ ಶಾಲಿಗೆ ಹೋದ ಮಕ್ಕಳೇ ಹಂಗ ಆತತ ಶಾಲಿಗೆ ಹೋಗಿ ಮಕ್ಕಳಿಗೆ ಜಗ ಮಾಡ್ಲಾರ್ದಂಗ ಕಟ್ಕಸ್ತೀಯ, ಬಟ್ಟೆ ತೊಳೆದ ಕಳಿಸ್ತೀಯ, ಅವ್ರಿಗೆ ಊಟ ಮಾಡ್ತೀವಿ, ಪತ್ರೊಳಗೆ ತರ್ತೀವಿ, ಒಂದು ಹದಿನೈದು ಇಪ್ಪತ್ತು ದಿವಸ ತೀರಿಲ್ಲ. ಗಂಗಾ ತೊಳಕ್ ನೀರಿಲ್ಲ, ಕುಡಿಯಕ ನೀರಿಲ್ಲ, ಹಂಗೆ ಪತ್ರೊಳಗೆ ಕೊರ್ಸೋದು ಬಟ್ಟೆ ಒರ್ಸೋದು, ಪತ್ರೊಳಗೆ ಕೊರ್ಸೋದು ಬಟ್ಟೆ ಒರ್ಸೋದು. ಬರ ಸಿಡಿಲು ದೃಶ್ಯ ಮೂರು, ಸ್ಥಳ ಅರಸೀಕೆರೆ, ಹಾಸನ. ಇನ್ನು ಮಾಜಿ ಪ್ರಧಾನಿ ಹಾಲಿ ಸಿಎಂ ತವರು ಹಾಸನ ಜಿಲ್ಲೆಯಲ್ಲೂ ಇದೇ ಕಥೆ. ಅರಸೀಕೆರೆ ತಾಲೂಕಿನಲ್ಲಿ ಮಳೆ ಇಲ್ಲದೆ ನೆಲ ಬಿರುಕು ಬಿಟ್ಟಿವೆ, ಬಾವಿಗಳು ಪಾಳು ಬಿದ್ದಿವೆ. ನೀರಿಗಾಗಿ ಜನ ನಲ್ಲಿಗಳ ಮುಂದೆ ಕ್ಯೂನಲ್ಲಿ ನಿಲ್ಲಬೇಕಾಗಿದೆ. ತೆಂಗು ಜೋಳದ ಬೆಳೆಗಳು ಒಣಗಿ ನಿಂತಿವೆ. ಜನ ಕುಡಿಯೋ ನೀರಿಗೂ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಿದೆ. ಪ್ರಾಣಿಗಳಿಗೆ ಮೇವು ನೀರು ಸಹ ಇಲ್ಲ. ಎತ್ತಿನ ಹೊಳೆ ಹೇಮಾವತಿ ನೀರು ಕೊಡ್ತೀವಿ ಅಂದವರು ಕೊಡ್ಲಿಲ್ಲ. ಟ್ಯಾಂಕರ್ ನೀರು ಮೇವು ಪೂರೈಸ್ತಾರೆ ಅಂದ್ರೆ ಅದು ಇಲ್ಲ. ಈಗಷ್ಟೇ ಬರಗಾಲ ಬರಗಾಲ ಅಂತ ಘೋಷಣೆ ಆಗಿದೆ. ಹೊರತು ಯಾವುದೇ ರೀತಿಯ ರೈತರಿಗೆ ಇವತ್ತೂ ಒಂದು ಪೈಸಾ ಹಣ ಸಿಕ್ಕಿಲ್ಲ ಕೈಗೆ. ಅದಕ್ಕೋಸ್ಕರ ನಾವು ಈಗ ಮುಂದಿನ ದಿನಗಳಲ್ಲಿ ಈಗ 10 ದಿನಗಳಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಬರ ಪರಿಹಾರನ ಕೊಡಬೇಕು ಅಂತಂದೇಳಿ ನಾವು ಸತ್ಯಾಗ್ರಹ ಶುರು ಮಾಡ್ತಾ ಇದ್ದೀವಿ. ಚಿತ್ರದುರ್ಗದಲ್ಲಿ ನೀರಿಗೆ ಹಾಹಾಕಾರ. ಜಿಲ್ಲಾ ಪಂಚಾಯತ್ ಸಿಇಒಗೆ ಶಾಸಕರ ಕ್ಲಾಸ್. ಇನ್ನು ಚಿತ್ರದುರ್ಗದಲ್ಲೂ ಬರ ತಾಂಡವವಾಡ್ತಾ ಇದೆ. ಜನರಿಗೆ ಸರಿಯಾಗಿ ಕುಡಿಯೋ ನೀರಿನ ಪೂರೈಕೆ ಆಗ್ತಾ ಇಲ್ಲ ಅಂತ ಜನರು ಜಿಲ್ಲಾ ಪಂಚಾಯತ್ ಕಚೇರಿ ಬಳಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಶಾಸಕ ಜಿಎಚ್ ತಿಪ್ಪಾರೆಡ್ಡಿ, ಜಿಲ್ಲಾ ಪಂಚಾಯತಿ ಸಿಇಒ ಸತ್ಯಭಾಮಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಬರದ ಚಿಂತೆ ಇಲ್ಲ, ಮೋಜು ಮಸ್ತಿ. ಒಂದೆಡೆ ಜನ ಬರಕ್ಕೆ ತತ್ತರಿಸ್ತಾ ಇದ್ರೆ ಇನ್ನೊಂದೆಡೆ ಜನಪ್ರತಿನಿಧಿಗಳ ಮೋಜು ಜೋರಾಗಿದೆ. ಉಡುಪಿಯ ಕಾಪು ಮುಳೂರು ಸಮೀಪದ ಸಾಯಿರಾಧ ಹೆಲ್ತ್ ರೆಸಾರ್ಟ್ ನಲ್ಲಿ ಸಿಎಂ ಕುಮಾರಸ್ವಾಮಿ ಹಾಗೂ ಭೋಜೇಗೌಡ ತಂಗಿದ್ದಾರೆ. ಈ ವೇಳೆ ಕಾಪು ಬೀಚ್ ನಲ್ಲಿ ಭೋಜೇಗೌಡ ಸಮುದ್ರ ಸ್ನಾನ ಮಾಡಿದ್ದಾರೆ, ಜೊತೆಗೆ ಸಮುದ್ರ ದಡದಲ್ಲಿ ಸ್ಯಾಂಡ್ ಥೆರಪಿಯನ್ನು ಮಾಡಿಸಿಕೊಂಡ್ರು. ಒಟ್ಟಿನಲ್ಲಿ ರಾಜ್ಯದಲ್ಲಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ನೀರಿಲ್ಲದೆ ಜನ ಒದ್ದಾಡ್ತಾ ಇದ್ರೆ ಜನಪ್ರತಿನಿಧಿಗಳಿಗೆ ಇದ್ಯಾವ ಚಿಂತೆಯೂ ಇದ್ದಂತೆ ಕಾಣ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎಸ್, ಈಗಾಗಲೇ ಯಾವ ರೀತಿಯಾಗಿ ಜನಪ್ರತಿನಿಧಿಗಳು ನಡೆದುಕೊಳ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡಿದ್ರಿ. ಮತ್ತೊಂದು ಕಡೆ ಮಳೆಯ ಸುದ್ದಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯದ ಹಲವು ಕಡೆ ಇವತ್ತು ಸಂಜೆ ಮಳೆಯಾಗಿದೆ. ಶಿವಮೊಗ್ಗದಲ್ಲಿ ಗುಡುಗು ಸಿಡಿಲಿನ ಮಳೆಯಾಗಿದ್ದು ಹಲವು ಕಡೆ ವಿದ್ಯುತ್ ಕಂಬಗಳು ಧರೆಗೊಳ್ಳಿವೆ. ಹಾಗೆ ಚಿಕ್ಕಮಗಳೂರಲ್ಲಿ ಮಳೆಗೆ ದನ ಮೀಸ್ಕೊಂಡು ಬರ್ತಾ ಇದ್ದ ದಂಪತಿ ಬಲಿಯಾಗಿದೆ. ಬಳ್ಳಾರಿಯ ಹಲವು ಕಡೆ ಗುಡುಗು ಸಹಿತ ಮಳೆಯಾಗಿದ್ದು ಹಾಸ್ಟೆಲ್ ವಿದ್ಯಾರ್ಥಿಯೊಬ್ಬ ಸಿಡಿಲಿಗೆ ಬಲಿಯಾಗಿದ್ದಾನೆ. ಕೊಪ್ಪಳ ಹಾಗೂ ದಾವಣಗೆರೆಯ ಹಲವು ಕಡೆ ಮಳೆಯಾಗಿದೆ. ಒಂದ್ ಕಡೆ ಹಲವು ಕಡೆಗಳಲ್ಲಿ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದ್ರೆ ಮತ್ತೊಂದು
ಕಡೆ ಈಗ ಕೆಲವು ಕಡೆಗಳಲ್ಲಿ ಮಳೆ ಕೂಡ ಬಂದಿದೆ. ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಬಳ್ಳಾರಿಯಲ್ಲಿ ಇವತ್ತು ವರುಣ ಬಂದು ಕಂಪಿರಿದಿದ್ದಾನೆ. ಆದರೆ ಹಲವು ಕಡೆ ಮರಗಳು ಧರೆಗುರುಳಿದೆ, ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಗುಡುಗು ಸಹಿತ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಯೊಬ್ಬ, ಹಾಸ್ಟೆಲ್ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದಾನೆ. ಮತ್ತೊಂದು ಕಡೆ ದಂಪತಿ ಈ ಒಂದು ಮಳೆಗೆ ಬಲಿಯಾಗಿದ್ದಾರೆ. ಬರ ಮಳೆ ನಂತರ ಮತ್ತೆ ಎಲೆಕ್ಷನ್, ಯಾಕಂದ್ರೆ ಲೋಕಸಭೆ ಎಲೆಕ್ಷನ್ ಆಗಿದೆ. ಮತ್ತೆ ಈಗ ಬೈ ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ ಬಂಡಾಯ ಎದ್ದಿದೆ. ಕುಂದಗೋಳ ಗೆಲ್ಲೋದು ಕಾಂಗ್ರೆಸ್ಗೆ ಈಗ ಬಿಸಿ ತುಪ್ಪವಾಗಿದೆ. ಈ ಬಂಡಾಯ ಶಮನಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ಸರ್ಕಸ್ ಮಾಡ್ತಾ ಇದೆ ನೋಡ್ಕೊಂಡ್ ಬನ್ನಿ. ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಬಂಡಾಯ, 8 ಬಂಡಾಯ ಅಭ್ಯರ್ಥಿಗಳು, ವಿಕೇಶಿ ಉಸ್ತುವಾರಿಗೆ ಸಿಡಿಮಿಡಿ. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಗೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಕುಂದಗೋಳ ವಿಧಾನಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಚಿಕ್ಕನಗೌಡ ನಾಮಪತ್ರ ಸಲ್ಲಿಸಿದ್ರೆ, ಕಾಂಗ್ರೆಸ್ನಿಂದ ದಿವಂಗತ ಸಿಎಸ್ ಶಿವಳ್ಳಿ ಅವರ ಪತ್ನಿ ಕುಸುಮಾವತಿ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಘಟಾನುಘಟಿಗಳು ಸಾಥ್ ನೀಡಿದ್ರು. ಇದು 7 ಬಾರಿ ಚುನಾವಣೆಯೊಳಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತ ನಮ್ಮ ನಾಯಕರಾದಂಥ ಜಗದೀಶ್ ಶೆಟ್ಟರ್ ಅವರು, ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರು ಬಂದು ಒಂದು ನಾಮಿನೇಷನ್ ನಾ ಕೊಟ್ಟಿದ್ದೀನಿ. ಗೆಲುವ ಸಾಧ್ಯ ಐತ್ರಿ, ಖಚಿತ ಅಂತ. ಭಾಳ ಖುಷಿಯಾಗೈತ್ರಿ, ಹ್ಞೂನ್ರಿ, ಭಾಳ ಖುಷಿಯಾಗೈತ್ರಿ. ಏನ್ ಮಾಡ್ಬೇಕ್ರಿ, ನಮ್ಮ ಮನೆಯವ್ರ ಇರ್ಲಿಕ್ಕೆ ನಮಗೂ ಭಾಳ ಬೇಜಾರಾಗೈತ್ರಿ. ಈ ನಡುವೆ ಕುಂದಗೋಳದಲ್ಲಿ ಶಿವಾನಂದ ಬೆಂತೂರ ಸೇರಿ ಒಟ್ಟು 8 ಮಂದಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದು ಹೈಕಮಾಂಡ್ಗೆ ಸಡ್ಡು ಹೊಡೆದಿದ್ದಾರೆ. ಡಿಕೆ ಶಿವಕುಮಾರ್ಗೆ ಚುನಾವಣಾ ಉಸ್ತುವಾರಿ ಕೊಟ್ಟಿದ್ದಕ್ಕೆ ಗರಂ ಆಗಿದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ ಬಂಡಾಯ ಶಮನ ಮಾಡುವ ಸರ್ಕಸ್ ಮಾಡ್ತಾ ಇದೆ. ನಾಮಪತ್ರ ವಾಪಸ್ ಪಡೆಯೋಕೆ ಸೂಚಿಸಿದೆ. ಡಿಕೆ ಶಿವಕುಮಾರ್ ಅವರು ನಮಗೆ, ಅವ್ರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ. ಅವರು ಮೈಸೂರು ಭಾಗದಲ್ಲಿ ಏನಾದರೂ ತಮ್ಮ ಯಜಮಾನಿಕೆ ಇದ್ರೆ ಮಾಡಲಿ, ಇಲ್ಲಿ ಅವರು ನಮ್ಮ ಭಾಗಕ್ಕೆ ಸಂಬಂಧ ಪಡೋಂಗಿಲ್ಲ. ನಾವು ಅವ್ರ ಮಾತು ಕೇಳುವಂತ ಪ್ರಶ್ನೆನೇ ಇಲ್ಲ. ನಾವು ಅವ್ರ ಜೊತೆ ಕರೆಸಿ ಕೂತು ಮಾತನಾಡಿಸಿ ಬಗೆಹರಿಸ್ಕೊಳ್ತೀವಿ. ರಾಜಕಾರಣದ ಎಲ್ಲ ಇದ್ದೇ ಇರ್ತದೆ. ಆದರೆ ಇವತ್ತು ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡೇ, ಸಾರ್ವಜನಿಕರ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ, ಮುಖಂಡಗಳ ಅಭಿಪ್ರಾಯ ಎಲ್ಲ ತಗೊಂಡೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಎಲ್ಲ ಕೂಡ ಶಮನ ಆಗ್ತದೆ. ಈ ನಡುವೆ ಕುಂದಗೋಳ ಚುನಾವಣೆ ಉಸ್ತುವಾರಿಯನ್ನ ಡಿಕೆಶಿಗೆ ಕೊಟ್ಟ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ ಅನ್ನಲಾಗಿದೆ. ಈ ವಿಷಯಕ್ಕೆ ಡಿಕೆಶಿ ಕೂಲ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರ ಮೇಲೆ ಪ್ರೀತಿ ಜಾಸ್ತಿ ಇರ್ತದೆ ಅವ್ರನ್ನ ನೆನೆಸ್ಕೊಳ್ತಾರೆ. ಹಂಗೆ ದಿ ಲವ್ ಮಿ ಲಾಟ್ ಜಾರಕಿಹೊಳಿ ಸಾಹೇಬ್ ಅಂದ್ರೆ ಸಾವ್ಕರ್ ಅವರು, ನಾಯಕರು, ನಾವೆಲ್ಲ ಪ್ರಜೆಗಳು. ಎಲೆಕ್ಷನ್ ಮಾಡಲೇಬೇಕಾಗ್ತದೆ. ಎಲೆಕ್ಷನ್ ಮಾಡದಿರಕ್ಕೆ ಪಾರ್ಟಿ ಹೇಳದ ಮೇಲೆ ಪಾರ್ಟಿ ಹೇಳದ ನಾವು ಕೇಳಲೇಬೇಕಾಗ್ತದೆ. ಇನ್ನು ಚಿಂಚೋಳಿ ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುಭಾಷ್ ರಾಠೋಡ್ ನಾಮಪತ್ರ ಸಲ್ಲಿಸಿದ್ರೆ, ಬಿಜೆಪಿಯಿಂದ ಉಮೇಶ್ ಜಾಧವ್ ಪುತ್ರ ಅವಿನಾಶ್ ಜಾಧವ್ ಅಖಾಡಕ್ಕೆ ಇಳಿದಿದ್ದಾರೆ. ನಾಮಪತ್ರ ಸಲ್ಲಿಕೆ ಬಳಿಕ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಭರ್ಜರಿ ಸಭೆ ಮಾಡಿ ಪರಸ್ಪರ ವಾಗ್ದಾಳಿ ನಡೆಸಿದ್ದಾರೆ. ಈ ಸರ್ಕಾರದ ಅಸ್ಥಿರತೆ ಏನು, 19 ಈ ಒಂದು 2 ಉಪಚುನಾವಣೆಗಳು ನಡೆದ ಮೇಲೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಏನೆಲ್ಲವನ್ನ ನಾವು ಈಗಾಗಲೇ ಊಹೆ ಮಾಡಿದ್ವೋ ಎಲ್ಲಕ್ಕೂ ಕೂಡ ಚಾಲನೆ ಕೊಡ್ತಕ್ಕಂಥದಕ್ಕೆ ಈ ಚುನಾವಣೆ ಒಂದು ರೀತಿಯ ದಿಕ್ಸೂಚಿ ಆಗ್ತದೆ. ಚಿಂಚೋಳಿನಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಉಮೇಶ್ ಯಾದವ್ ಅವರಿಗೆ ಏನಂದ್ರೆ ಹಣದಿಂದ ಹಣಕ್ಕಾಗಿ ಹಣಗೋಸ್ಕರ, ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಬಂದು ನಿಮ್ ಓಟ್ ಕೇಳಕ್ಕೆ. ಒಟ್ಟಿನಲ್ಲಿ ಆಪರೇಷನ್ ಕಮಲದ ಮಾತಿನ ಬೆನ್ನಲ್ಲೇ ಬೈ ಎಲೆಕ್ಷನ್ ಮೈತ್ರಿ ಸರ್ಕಾರಕ್ಕೆ ಪ್ರತಿಷ್ಠೆ ಪ್ರಶ್ನೆಯಾಗಿದೆ. ಬಿಜೆಪಿ ಕೂಡ ಇದನ್ನ ಪ್ರತಿಷ್ಠೆಯನ್ನಾಗಿ ಸ್ವೀಕರಿಸಿದೆ. ಯುರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನ ಆಪರೇಷನ್ಗೆ ಬಿಜೆಪಿ ಮುಂದಾಗಿದೆಯಾ ಅನ್ನುವ ಪ್ರಶ್ನೆ ಶುರುವಾಗಿದೆ. ಕಾರಣ ಇಷ್ಟೇ, ಇವತ್ತು ಪ್ರಧಾನಿ ಮೋದಿ ಕೊಟ್ಟ ಒಂದು ಹೇಳಿಕೆ. ಈ ನಡುವೆ ಇವತ್ತು 4 ಹಂತದ ಲೋಕಸಭಾ ಚುನಾವಣೆ ಮುಗಿದಿದ್ದು ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಅಲ್ಲಿ ಭದ್ರವಾಗಿದೆ. ಬಿಜೆಪಿಯಿಂದ ಆಪರೇಷನ್ ಟಿಎಂಸಿ, 40 ಟಿಎಂಸಿ ಶಾಸಕರಿಗೆ ಬಿಜೆಪಿ ಗಾಳ. ಇಂದು 4 ಹಂತದ ಲೋಕಸಭೆ ಚುನಾವಣೆ ಮುಗಿದಿದೆ. ಪಶ್ಚಿಮ ಬಂಗಾಳದ 8, ಮಹಾರಾಷ್ಟ್ರದ 17, ಒಡಿಶಾದ 6, ರಾಜಸ್ಥಾನದ 13, ಉತ್ತರ ಪ್ರದೇಶದ 13 ಕ್ಷೇತ್ರಗಳು ಸೇರಿದಂತೆ ಒಟ್ಟು 9 ರಾಜ್ಯಗಳ 71 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇವಿಎಂಗಳಲ್ಲಿ ಭದ್ರವಾಗಿವೆ. ಈ ನಡುವೆ ತೃಣಮೂಲ ಕಾಂಗ್ರೆಸ್ನ 40 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಚುನಾವಣೆ ಬಳಿಕ ಅವರೆಲ್ಲ ಬಿಜೆಪಿ ಸೇರ್ತಾರೆ ಅಂತ ಮೋದಿ ಬಾಂಬ್ ಸಿಡಿಸಿದ್ದಾರೆ.
ಇದು ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಅವರು ಕೆರಳುವಂತೆ ಮಾಡಿದೆ. ಮೋದಿ ಕುದುರೆ ವ್ಯಾಪಾರ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದು ಚುನಾವಣಾ ಆಯೋಗಕ್ಕೆ ದೂರು ನೀಡೋದಾಗಿ ಹೇಳಿದ್ದಾರೆ. 23 ತಾರೀಖು ಜಬ್ ನತೀಜೆ ಆಯೆಂಗೆ ಚಾರೋ ತರಫ್ ಕಮಲ್ ಖಿಲೇಗಾ ತೋ ತುಮಾರೇ ವಿಧಾಯಕ ಭಿ ಆಪ್ಕೋ ಛೋಡ್ ಕರ್ಕೆ ಭಾಗ್ ಜಾಯೆಂಗೆ ದೀದಿ ದೇಖ್ ಲೇ ಆಜ್ ಭಿ ದೀದಿ ತುಮಾರೇ 40 ವಿಧಾಯಕ ಮೇರೆ ಸಂಪರ್ಕ ಮೇ ಹೈ ಆಜ್ ಭಿ. ಈ ನಡುವೆ ಪಶ್ಚಿಮ ಬಂಗಾಳದ ಅಜನ್ಸೋಲ್ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಟಿಎಂಸಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಬಿಜೆಪಿ ಅಭ್ಯರ್ಥಿ ಕೇಂದ್ರ ಸಚಿವ ಬಬಲ್ ಸುಪ್ರಿಯೋ ಅವರ ಕಾರಿನ ಮೇಲೆ ಕಲ್ಲು ತೂರಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕ್ಷೇತ್ರದ ಟಿಎಂಸಿ ಅಭ್ಯರ್ಥಿ ಮುನ್ಮುನ್ ಸೇನ್, ನಾನು ಬೆಳಗ್ಗೆ ಬೆಡ್ ಕಾಫಿ ಕುಡಿಯೋದು ಲೇಟ್ ಆಯ್ತು, ಅದಕ್ಕೆ ತಡವಾಗಿ ಎದ್ದಿದ್ದಕ್ಕೆ ನನಗೆ ಗಲಾಟೆ ವಿಷಯ ಗೊತ್ತಾಗಿಲ್ಲ ಎಂದಿದ್ದಾರೆ. ಈ ನಡುವೆ ಮಹಾರಾಷ್ಟ್ರದಲ್ಲಿ ಉತ್ತಮ ಮತದಾನವಾಗಿದೆ. ಮುಂಬೈನಲ್ಲಿ ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ಸಚಿನ್ ತೆಂಡೂಲ್ಕರ್, ರೇಖಾ, ಹೇಮಮಾಲಿನಿ ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟಿಗಳು ತಮ್ಮ ಕುಟುಂಬ ಸಮೇತ ಬಂದು ತಮ್ಮ ಹಕ್ಕು ಚಲಾಯಿಸಿದ್ರು. ಈ ನಡುವೆ ರಿಲಯನ್ಸ್ ಮುಖ್ಯಸ್ಥರಾದ ಮುಕೇಶ್ ಅಂಬಾನಿ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದು ಮತ ಚಲಾಯಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪಶ್ಚಿಮ ಬಂಗಾಳದಿಂದ ಈ ಬಾರಿ ನನಗೆ ರಸಗುಲ್ಲ ಸಿಗುತ್ತೆ ಅಂತ ಹೇಳಿದ ಮೋದಿಗೆ ಅಲ್ಲಿನ ಸಿಎಂ ಮಮತಾ ಬ್ಯಾನರ್ಜಿ ತಿರುಗೇಟು ಕೊಟ್ಟಿದ್ದಾರೆ. ಸಿಗುತ್ತೆ ಸಿಗುತ್ತೆ, ಕಲ್ಲು ಮಣ್ಣಿನ ರಸಗುಲ್ಲ, ಹಲ್ಲು ಮುರಿದು ಹೋಗುತ್ತೆ ಅಂತ ಲೇವಡಿ ಮಾಡಿದ್ರು. ಇಂದು ಮಾತನಾಡಿರುವ ಪ್ರಧಾನಿ ಮೋದಿ ಆ ಮಣ್ಣಿನ ರಸಗುಲ್ಲವನ್ನೇ ನಾನು ಪ್ರಸಾದ ಅಂದ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಮಮತಾ ದೀದಿ ಸಾಲ್ ಮೇ ಆಜ್ ಭಿ ಮುಜೆ ಕೋಯಿನ್ ಕೋಯಿ ಬಂಗಾಲಿ ನಯಿ ಮಿಠಾಯಿ ಹೋಗಿ ತೋ ಸ್ಪೆಷಲಿ ಬರ್ದಿ ಥಿ ಹಮರ ಬಂಗಾಲ್ ಸೆ ತುಮ್ಕೋ ರಸಗುಲ್ಲಾ ದೇ ರಹಾ ಕ್ಯಾ ರಸಗುಲ್ಲಾ ದೇ ರಹಾ ಐಸಾ ಮಿಠಾಯಿ ನಹೀ ದೇಗಾ ಹಮ ಮಿಟ್ಟಿ ಸೆ ಮಿಠಾಯಿ ಬನಾಯೇಗಾ ಔರ್ ಉಸ್ಮೇ ಕಾಕೋರ್ ದೇ ದೇಗಾ ವೋ ಮಾಟಿ ಉಸ್ಕಾ ರಸಗುಲ್ಲಾ ಮೋದಿ ಕೋ ಮಿಲೇಗಾ ಯೇ ತೋ ಮೋದಿ ಕೆ ಲಿಯೇ ಪ್ರಸಾದ್ ಹೋಗಾ ಪ್ರಸಾದ್ ಕ್ಯೋಕಿ ಮೇರೆ. ಇನ್ನು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥೆ ಮಾಜಿ ಸಂಸದೆ ರಮ್ಯಾ ಮತ್ತೆ ಕಿರಿಕ್ ಮಾಡ್ಕೊಂಡಿದ್ದಾರೆ, ಅದು ಮೋದಿ ಕಾಲೆಳೆಯುವ ಮೂಲಕ. ರಮ್ಯಾ ಮಾಡಿದ ಕೆಲಸದಿಂದ ಪಾಪ ಈಗ ಇಡೀ ಕಾಂಗ್ರೆಸ್ ಮುಜುಗರ ಪಡುವಂತಾಗಿದೆ. ಟ್ವಿಟರ್ನಲ್ಲಿ ಮೋದಿಗೆ ರಮ್ಯಾ ಕಿರಿಕ್, ನಕಲಿ ಫೋಟೋದಿಂದ ಮಾನ ಹರಾಜ್. ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥೆ ಮಾಜಿ ಸಂಸದೆ ರಮ್ಯಾ ಮತ್ತೆ ವಿವಾದ ಸೃಷ್ಟಿಸಿದ್ದಾರೆ. ಪ್ರಧಾನಿ ಮೋದಿ ಮಗುವಿನ ಕಿವಿ ಹಿಂಡೋ ಫೋಟೋ ಜೊತೆ ಹಿಟ್ಲರ್ ಮಗುವಿನ ಕಿವಿ ಹಿಂಡೋ ಫೋಟೋ ಹಾಕಿ ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ಎಂದು ಬರೆದಿದ್ದಾರೆ. ಆದರೆ ರಮ್ಯಾ ಹಾಕಿರೋ ಫೋಟೋ ನಕಲಿ ಎನ್ನಲಾಗಿದೆ. ಅಸಲಿಗೆ ಹಿಟ್ಲರ್ ಮಗುವಿನ ಕಿವಿ ಹಿಂಡಿಲ್ಲ, ಮಗುವಿನ ಭುಜವನ್ನಷ್ಟೇ ಹಿಡಿದ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿದೆ. ಹೀಗಾಗಿ ರಮ್ಯಾ ವಿರುದ್ಧ ಬಿಜೆಪಿಯವರು ಕಿಡಿಕಾರಿದ್ದಾರೆ. ಏನೋ ನನಗನ್ಸುತ್ತೆ ತುಂಬಾ ದುಃಖ ಆಗುತ್ತೆ. ಒಬ್ಳು ಪ್ರತಿಭಾವಂತೆ, ಒಬ್ಬ ಕನ್ನಡದ ಕಲಾವಿದೆ, ಈ ರೀತಿ ಯಾವ ಯಾವಾಗ್ಲೋ ಎಲ್ಲೆಲ್ಲೋ ನಾಪತ್ತೆ ಆಗೋಗ್ಬಿಡ್ತಾಳೆ, ಆಮೇಲೆ ಇದ್ದಕ್ಕಿದ್ದಾಗೆ ಬಂದು ಏನೇನೋ ಟ್ವೀಟ್ ಮಾಡ್ತಾಳೆ. ಪಾಪ ಎಮ್ಮನ ಮಾನಸಿಕ ಆರೋಗ್ಯ ಎಲ್ಲೂ ಸರಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಒಟ್ಟಿನಲ್ಲಿ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೊಂದು ವಿವಾದ ಎಬ್ಬಿಸೋ ರಮ್ಯಾ ಮೇಡಮ್ ಅಕೌಂಟ್ಗೆ ಇದೊಂದು ಸೇರ್ಪಡೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉಗ್ರರು ಮತ್ತೆ ಅಟ್ಟಹಾಸ ಮೆರೆಯುವ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು, ತೌಹೀದ್ ಜಮಾತ್ ಉಗ್ರ ಸಂಘಟನೆಯ 50 ಆತ್ಮಾಹುತಿ ದಾಳಿಕೋರರ ಪೈಕಿ 5 ಮಹಿಳೆಯರು ದಾಳಿಗೆ ಸಜ್ಜಾಗಿದ್ದಾರೆ ಅಂತ ಶ್ರೀಲಂಕಾ ಸರ್ಕಾರಕ್ಕೆ ಅಲ್ಲಿನ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ. ದಾಳಿಯ ಭೀತಿಯಿಂದ ಅಲ್ಲಿನ ಸರ್ಕಾರ ಬುರ್ಕಾವನ್ನೇ ಬ್ಯಾನ್ ಮಾಡಿದೆ. ಇನ್ನು ಭಾರತದಲ್ಲೂ ಉಗ್ರರು ದಾಳಿ ನಡೆಸಲು ಸಂಚು ರೂಪಿಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕರ್ನಾಟಕದಲ್ಲೂ ಹೆಚ್ಚಿನ ಭದ್ರತೆಯನ್ನು ಮಾಡಲಾಗಿದ್ದು, ಕರಾವಳಿ ತೀರದ ಜಿಲ್ಲೆಗಳಲ್ಲಿ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಚಿನ್ನದ ರಥ ಅರ್ಪಣೆ ಮಾಡಿದ ವಿವಾದ ಸಂಬಂಧ ಸಿಎಂ ಕಚೇರಿ ಸ್ಪಷ್ಟನೆ ಕೊಟ್ಟಿದ್ದು, ಯೋಜನೆಗೆ 2005 ಅನುಮೋದನೆ ಸಿಕ್ಕಿತ್ತು. 15 ಕೋಟಿ ವೆಚ್ಚದಲ್ಲಿ ರಥ ನಿರ್ಮಾಣ ಮಾಡಿದ್ದು, ದೇವಾಲಯದಲ್ಲಿ ಲಭ್ಯ ಇರೋ ಚಿನ್ನದ ಜೊತೆ ಉಳಿದ ಚಿನ್ನವನ್ನ ಬ್ಯಾಂಕ್ ಮೂಲಕ ಖರೀದಿ ಮಾಡಲಾಗಿದೆ. ಸರ್ಕಾರದ ಅನುದಾನ ಬಳಸದೆ ರಥ ನಿರ್ಮಾಣ ಮಾಡಲಾಗಿದೆ ಅಂತ ಸ್ಪಷ್ಟನೆ ನೀಡಲಾಗಿದೆ. ಮತ್ತೊಂದು ಕಡೆ, ಮೊನ್ನೆ ನಟ ದರ್ಶನ್ ರೈತರ ಸಾಲ ಮನ್ನಾ ಮಾಡೋದು ಬೇಡ, ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೊಟ್ಟರೆ ಸಾಕು ಅನ್ನುವ ಹೇಳಿಕೆಗೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಇಂತಹ ಬಗ್ಗೆ ಮಾತನಾಡುವ ಸ್ವಲ್ಪ ತಿಳ್ಕೊಂಡು ಮಾತನಾಡಬೇಕು ಅಂತ ಹೇಳಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿಯಲ್ಲಿ ಆರೆಂಜ್ ಬಾಂಬ್ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.